ನಮಸ್ತೆ. ಬಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಾಚನ 27ನೆಯ ದಿನದ ಕಥಾವಾಚನ ಮಾತಿಯವರ ಸಣ್ಣ ಕಥೆಗಳು. ಓದುತ್ತಿರುವ ಕತೆ ಸಾವಿಯಬ್ಬೆ. ಸಾವಿಯಬ್ಬೆ ಸಾವಿಯಬ್ಬೆ ಕಾಳಗದಲ್ಲಿ ಜೀವವಳಿದ ವಾರ್ತೆಯನ್ನು ಅವಳ ತಮ್ಮ ಮಾಧವನು ಬಂಕಾಪುರದಲ್ಲಿದ್ದ ಅರಸನಿಗೆ ತಂದು ತಿಳಿಸಿದನು. ಚಲದುತ್ತ ರಂಗ ಗಜವಜ್ರ ಮಾರಸಿಂಹ ಭೂಪನಿಗೆ ಸಾವಿನ ಸುದ್ದಿ ಕೇಳುವುದು ಹೊಸತೇನಲ್ಲ. ಆದರೂ ಸೋದರ ಸೊಸೆ ಮಾಡಿದ ಮಾತನ್ನು ಕೇಳಿ ಅವನು ಬಹು ದುಃಖಪಟ್ಟನು. ಸಾವಿ ಮಾರಸಿಂಹನಿಗೆ ಸೋದರ ಸೊಸೆಯಾಗಿ ಹುಟ್ಟಿ ಮಗನೂ ಮಗಳೂ ಆಗಿ ಬೆಳೆದಿದ್ದಳು. ಮಾರಸಿಂಹನಿಗೆ ಚಿಕ್ಕಂದೇ ಹೆಂಡಿರು ಮಡಿದು ಸಂಸಾರದಲ್ಲಿ ವೈರಾಗ್ಯ ಹುಟ್ಟಿತು. ರಾಜನಾದ ಕಾರಣದಿಂದ ತನ್ನ ಕರ್ತವ್ಯದಿಂದ ಭ್ರಷ್ಟನಾಗಬಾರದೆಂದು ಅವನು ರಾಜ್ಯ ರಕ್ಷಣೆಯಲ್ಲಿ ನಿಂತಿದ್ದನು. ವಂಶವನ್ನು ಅರಳಿಸುವುದಕ್ಕೆ ತಂಗಿ ಜಾಬವ್ವಯ್ಯ ಮಗು ಒಂದನ್ನು ದತ್ತು ತೆಗೆದುಕೊಳ್ಳುವುದು ಎಂದು ಯೋಚಿಸಿದನು. ಆಗ ಗರ್ಭಿಣಿಯಾಗಿದ್ದ ಜಾಬವ್ವೆ ಈ ಹೆಣ್ಣು ಮಗುವನ್ನು ಹೆತ್ತಳು. ಅರಸನು ಅದನ್ನೇ ತನ್ನದೆಂದು ತಂದು ಸಾಕಿದನು. ವಿರಕ್ತನಾದ ವೀರಮಾತುಲನ ರಕ್ಷಣೆಯಲ್ಲಿ ಸಾವಿ ಒಬ್ಬ ಕುಮಾರನ ಶಿಕ್ಷೆಯನ್ನು ಪಡೆದಳು. ಎಳೆಯ ಹುಡುಗಿ ಸಾಕು ತಂದೆಯೊಡನೆ ನಿಂತು ಸಮರ ಸನ್ನಾಹ ಯುದ್ಧ ಕೋಲಾಹಲಗಳ ಸಂಭ್ರಮದ ಗಾಳಿಯಲ್ಲಿ ಬೆಳೆದಳು. 12 ವರ್ಷದ ಬಾಲೆ ಅರಗುವರೊಡನೆ ಬೇಟೆಯಾಡ ಹೋಗಿ ಕುದುರೆ ಏರುವುದನ್ನು ಸರಳನ್ನು ಎಸೆಯುವುದರಲ್ಲಿ ಗುರಿಯನ್ನು ಕೆಡಹುವುದರಲ್ಲಿ ಜೊತೆಯ ತರುಣರಿಗೆ ಸಮ ಎಂಬ ಮಿಗಿಲಾದ ಚಾತುರಿಯನ್ನು ತೋರಿದಳು. ಗಂಗಾವಜ್ರನು ತನ್ನ ಈ ಸೊಸೆ ಮಣಿಪುರದ ಚಿತ್ರಾಂಗದೆಯ ಅಪರಾವತಾರ ಎಂದೊಮ್ಮೆ ಮಂಗಳರೂಪಿಣಿ ಮಹಿಷಾಸುರ ಮರ್ದಿನಿ ಜಿನಧರ್ಮದಲ್ಲಿ ಬೆಳೆಯಲೆಂದು ಈ ಹುಡುಗಿಯಾಗಿ ಬಂದಿರುವಳೆಂದು ಇನ್ನೊಮ್ಮೆ ಹೆಮ್ಮೆಯಿಂದ ಉಬ್ಬುವನು. 16 ವರ್ಷ ಬೆಳೆದ ಹುಡುಗಿಗೆ ಅರಸು ಮದುವೆ ಮಾಡಲು ಬಯಸಿದನು. ಅರಸನ ಜ್ಞಾತಿ ವರ್ಗದಲ್ಲಿ ಹಲವರು ತಕ್ಕ ತರುಣರುಂಟು. ಇವರಲ್ಲಿ ಯಾರನ್ನಾದರೂ ಒಪ್ಪುವೆಯಾ ಎನ್ನಲು ತರುಣಿ ಅವರೊಂದಿಗೆ ತಾನು ದ್ವಂದ್ವ ಯುದ್ಧ ಮಾಡಿ ಯಾರ ವಿಕ್ರಮ ತನಗೆ ಒಪ್ಪಿದರೆ ಅವನನ್ನು ಮದುವೆಯಾಗುವೆ ಎಂದಳು. ಅರಸನು ತರುಣರನ್ನು ಒಂದು ದಯ ಅರಮನೆಯ ಮುಂದಣ ಅಂಗಣಕ್ಕೆ ಬರಬಾಡಿ ಪರನಾಡಿನ ಒಬ್ಬ ಯೋಧನು ಬಂದಿರುವನೆಂದು ಅವರು ಅವನೊಂದಿಗೆ ಕಾದಬೇಕೆಂದು ಅವರಿಗೆ ತಿಳಿಸಿದನು. ಅವರು ಆಗಬಹುದೆಂದರು. ಸಾವಿ ಗಂಡುಡಿಗೆ ಉಟ್ಟು ಮಗವಾಡವನ್ನು ಧರಿಸಿ ಬಿಡಾರದಿಂದ ಬಂದಂತೆ ಕಣವನ್ನು ಸಾರಿದಳು. 4 ತರುಣರು ಒಬ್ಬರಾದ ಮೇಲೆ ಒಬ್ಬರವಳೊಡನೆ ಸ್ಪರ್ಧಿಸಿ ಸೋತು ಹಿಮ್ಮೆಟ್ಟಿದರು. ಮಾರಸಿಂಹನ ಸೋದರ ಶಾಖೆಯ ಲೋಕಣ್ಣ ಮಾತ್ರ ಅವಳ ಪೆಟ್ಟಿಗೆ ಸೋಲದೆ ದೃಢವಾಗಿ ನಿಂತನು. ಅದೇ ಕ್ಷಣ ಆ ಪ್ರಚ್ಛನ್ನ ಯೋಧ ಮೂರ್ತಿ ತನ್ನ ಮಗವಾಡವನ್ನು ತೆಗೆದು ಲೋಕಣ್ಣನ ಬಳಿಗೆ ನಡೆಯಿತು. ಕಾಳಗವನ್ನು ನೋಡುತ್ತಿದ್ದ ಯೂಧಪ್ಪ ದಂಡನಾಯಕರಿಗೆ ಹೇಳ ತೀರದ ಆಶ್ಚರ್ಯ. ಮಾರಸಿಂಹನು ಒಬ್ಬನು ಮಾತ್ರ ಆಶ್ಚರ್ಯ ಪಡಲಿಲ್ಲ. ಅವನು ಪೀಠದಿಂದ ಎದ್ದು ಕಳದೊಳಗೆ ನಡೆದು ಯುವಕನಿಗೆ ಈ ಕೂಸನ್ನು ಬಲ್ಲೆಯಾ ಒಲ್ಲೆಯಾ ಎಂದನು. ಲೋಕನು ಈ ಮುನ್ನ ಸಾವಿಯನ್ನು ನೋಡಿ ಮೆಚ್ಚಿದ್ದನು. ಆದರೆ ರಾಜನ ಸಾಕುಮಗಳನ್ನು ಬಯಸಿ ಕೇಳುವುದೆಂತು? ಆದ್ದರಿಂದ ಸುಮ್ಮನಾಗಿದ್ದನು. ಈಗ ಅವನ ಬಯಕೆ ತಾನಾಗಿ ಕೈಗೂಡಿತು. ತಮ್ಮ ಹಸಾದ ಒಲ್ಲೆನೇಕೆ ಎಂದನು. ಲೋಕವಿದ್ಯಾಧರನಿಗೆ ಶ್ರಾವಕೀ ದೇವಿಗೆ ವಿವಾಹವಾಯಿತು. ಮಾರಸಿಂಹನು ಅದನ್ನು ಎಲ್ಲಿಯೂ ಇಲ್ಲದ ವೈಭವದಿಂದ ನೆರವೇರಿಸಿದನು. ಇದಾಗಿ ಈಗ 4 ವರ್ಷವಾಯಿತು. 1 ತಿಂಗಳ ಹಿಂದೆ ಬಡಗಣಿಂದ ಹಗೆಗಳ ಎರಡು ತಂಡ ಮಾತನಾಡಿಕೊಂಡು ತನ್ನ ರಾಷ್ಟ್ರದತ್ತ ಹಾಯ್ದು ಬರುವುದಾಗಿ ಅರಸನಿಗೆ ಸುದ್ದಿ ಬಂತು. ಬೇರೆ ಬೇರೆ ಪಾಳೆಯಗಳಿಗೆ ಬೇಗನ್ನಟ್ಟಿ ಅವನು ಗಡಿಯ ರಕ್ಷಣೆಗೆ ದಳಪತಿಗಳನ್ನು ನೇಮಿಸಿ ಕಳುಹಿದನು. ಬಾಗಿಯೂರ ಕಡೆಗೆ ತಾನೇ ಹೋಗುವೆನೆಂದು ಲೋಕಣ್ಣ ಮುಂದಾದನು. ಚಲದುತ್ತರಂಗನು ತನ್ನಷ್ಟಕ್ಕೆ ಯುದ್ಧವೆಂದರೆ ಹೆದರುವವನಲ್ಲ. ಈ ಮೊದಲು ಅವನು ಅನೇಕ ದಳಪತಿಗಳನ್ನು ಯುದ್ಧ ಭೂಮಿಗೆ ಕಳುಹಿಸಿದ್ದು ಉಂಟು. ಕರುಣನಾದ ಲೋಕನನ್ನು ಯುದ್ಧಕ್ಕೆ ಕಳುಹಿಸಿದ್ದು ಉಂಟು. ಆದರೆ ಈ ಬಾರಿ ಲೋಕನು ಯುದ್ಧಕ್ಕೆ ಹೋಗುವುದು ಬೇಡ ಎನ್ನಿಸಿತು. ಲೋಕನು ಸಾವಿಯ ಗಿನಿಯ ಎಂಬುದಷ್ಟೇ ಇದರ ಕಾರಣ. ಇದನ್ನು ನರಪತಿ ಬಲ್ಲನು. ಆದರೆ ಇಂಥ ಕಾರಣಕ್ಕೆ ಒಬ್ಬ ದಳಪತಿ ಸೇನೆಯೊಡನೆ ಹೋಗಬಾರದು ಎನ್ನುವುದು ರಾಜಧರ್ಮವಲ್ಲ, ಗಂಗಾವಂಶದ ಧರ್ಮವೂ ಅಲ್ಲ, ಚಲದುತ್ತ ರಂಗನ ಧರ್ಮವೂ ಅಲ್ಲ. ಹೇಗೆ ಮಾಡುವುದು? ಲೋಕನು ಯುದ್ಧಕ್ಕೆ ಹೊರಟರೆ ತಾನು ಬೇಡ ಎನ್ನಬಾರದು ಎಂದುದರೆ ನಿಶ್ಚಯಿಸಿಕೊಳ್ಳುವ ವೇಳೆಗೆ ಸಾವಿ ತನ್ನ ಸಾಕು ತಂದೆಯ ಬಳಿಗೆ ನಡೆದಳು. ಲೋಕನು ಬಾಗಿಯೂರ ಕಡೆಗೆ ಸೇನೆಯೊಡೆಗೆ ಹೊರಟಾಗ ತಾನು ಅವರೊಡನೆ ಹೊರಡಲು ಅಪ್ಪಣೆ ಬೇಡಿದಳು. ಸಾವಿ ಸೇನೆಯೊಡನೆ ಹೋಗುವುದು ದೊರೆಗೆ ಹೊಸತಲ್ಲ. ಆದರೆ ಗಂಡನೊಡನೆ, ಅದರಲ್ಲೂ ಅವನು ಸೇನೆಯನ್ನು ನಡೆಸಬೇಕಾಗಿರುವ ವೇಳೆ ಇವಳ ಜೊತೆಗೆ ಹೋಗುವುದೆಂದರೆ ಒಪ್ಪಬಹುದೇ ಎಂದು ಯೋಚಿಸಿದನು. ಕದನದಲ್ಲಿ ಜೀವ ಬಿಡಬೇಕಾಗಿ ಬಂದರೆ ಪಾಳೆಯದಲ್ಲಿರುವ ಪ್ರಿಯೆಯನ್ನು ನೆನೆದು ಸೇನಾನಿ ಧೃತಿಗೆಟ್ಟಾನೋ? ಕೆಟ್ಟರೆ ಹೇಗೆ? ಸೇನೆಯ ಗತಿ ಏನು? ತಂದೆಯ ಯೋಚನೆಯನ್ನು ಕೇಳಿ ತಿಳಿದಂತೆ ಸಾವಿ, ನಾನು ಪಾಳೆಯದಲ್ಲಿ ನಿಲ್ಲುವಷ್ಟಕ್ಕಾಗಿ ಜೊತೆ ಸಾರುವುದಿಲ್ಲ. ನಿಮ್ಮ ಅಳಿಯನೊಡನೆ ಕಾಳಗಕ್ಕೆ ನಾನು ಹೋಗುತ್ತೇನೆ. ನೀವು ನನ್ನನ್ನು ಮಗನಂತೆ ಸಾಕಿದಿರಿ, ಈಗ ಒಬ್ಬ ಮಗನಂತೆ ಕಳುಹಿ ಕೊಡಿ. ಗೆದ್ದರೆ ಇಬ್ಬರೂ ಗೆಲ್ಲುವೆವು, ಸೋತೆವು ಆಗಲೂ ನಮಗೆ ಗೆಲುವೆ. ಆಶೀರ್ವಾದ ಮಾಡಿದ ಗುತ್ತಾ ಕಳಿಸಿ ಎಂದಳು. ದೊರೆನಗಲಾರದೆ ಹೋದನು. ಮಗನಂತೆ ಸಾಕಿದ ಮಾತು ನಿಜ. ಮಗನಂತೆ ಕೊಲ್ಲಲು ನೆನೆಸಿದ್ದನೇ? ರಣದೇವತೆಗೆ ಮಗನ ಬಲಿ ಉಂಟು, ಮಗಳ ಬಲಿ ಉಂಟೆ?
ಮಗಳು ಬೇರೆ ಆಗಿದ್ದರೆ ಇಲ್ಲವೇನು, ಆದರೆ ಸಾವಿಯಂತ ಮಗಳು, ಎಲ್ಲರಂತೆ ಬಾಳಲು ಇಂಥ ದಿಟ್ಟೆ ಹುಟ್ಟಲೇಕೆ? ದೈವದ ಇಚ್ಛೆಯನ್ನು ದೈವ ಬಲ್ಲದು, ಹೀಗೆ ಸಾಕಿದ ದೈವ ಹೇಗೆ ಮುಗಿಸುವುದು? ಅದಕ್ಕೆ ಯುಕ್ತವೆಂದು ತೋರಿದ ರೀತಿಯಲ್ಲಿ ನಡೆಸಲಿ, ಹೊರೆಯಬಹುದಾದರೆ ಹೊರೆದು ಹಿಂದಿರುಗಿಸಲಿ. ಹೀಗೆಂದು ಯೋಚಿಸಿ ದೊರೆಸಮ್ಮತಿ ಇತ್ತನು. ಅವರನ್ನು ಆ ಗಡಿಯತ್ತ ಕಳುಹಿ ತಾನು ಬಂಕಾಪುರದ ಈ ಗಡಿಯತ್ತ ಬಂದನು. ಒಂದು ತಿಂಗಳಾಯಿತು ಇಂದು ಈ ಸುದ್ದಿ ಬಂತು. ಬಂಕಾಪುರಕ್ಕೆ ಬಂದ ಒಂದೆರಡು ದಿನದಲ್ಲಿ ರಾಜನಿಗೆ ದುರ್ನಿಮಿತ್ತಗಳು ತೋರಿದವು. ಅವನದನ್ನು ಹೇಗೋ ಸಾವಿಯಬ್ಬೆಯ ಬಾಳಿಗೆ ಅನ್ವಯಿಸಿದನು. ಅವಳನ್ನು ಕುರಿತು ಇಂದಲ್ಲ ನಾಳೆ ಕೆಟ್ಟ ಸುದ್ದಿ ಬರುವುದು ಎಂದೇ ಅವನ ಮನಸ್ಸಿಗೆ ತೋಚಿತು. ಹಾಗೆ ಬಂಕಾಪುರದ ಕಡೆ ದಂಡೆತ್ತಿ ಬರಲಿಲ್ಲ, ಸ್ವಲ್ಪ ದೂರದಲ್ಲಿದ್ದನು. ಅರಸೋ ಪಾಳ್ಯದಲ್ಲಿ ದಳಪತಿ ರಾಚಮಲ್ಲನನ್ನು ನಿಲ್ಲಿಸಿ ತಾನು ಬಂಕಾಪುರದಲ್ಲಿ ಅಜಿತಸೇನ ಭಟ್ಟಾರಕರ ಸನ್ನಿಧಿಯಲ್ಲಿ ಧರ್ಮ ಶ್ರವಣಕ್ಕೆ ನಿಂತನು. ಸಾವೇನು, ನೋವೇನು, ಬಾಳೇನು, ಬಗೆಯೇನು ಎಂದು ಒಂದು ತಿಂಗಳ ಕಾಲ ದಿನವೂ ಗುರು ಸನ್ನಿಧಿಯಲ್ಲಿ ಪ್ರಣಿಪಾತ ಪರಿಪ್ರಶ್ನೆಯಿಂದ ಕೇಳಿ ತಿಳಿದಿದ್ದ ತಿಳುವು ಇಂದು ಸಾರ್ಥಕ ಆಗಬಂದಿತು. ದೊರೆ ಮಾಧವನನ್ನು ಸಾವಿ ಮಡಿದ ತೆರನನ್ನು ಹೇಳು ಎಂದು ಕೇಳಿದನು. ಸಾವಿಯ ಆ ಸೋದರನು ಕಣ್ಣೀರಿಡುತ್ತಾ ಹೇಳಲಾರದೆ ಆ ಕಥೆಯನ್ನು ಹೇಳಿದನು. ನಾಲ್ಕು ದಿನದ ಹಿಂದೆ ಹಾಗೆಯೇ ಸೇನೆ ಬಾಗಿಯೂರ ಬಳಿ ಸಾರಿತು. ಗಂಗರಾಜನ ಸೇನೆ ಎದ್ದು ಮುಂದರಿದು ಅದನ್ನು ತಾಗಿತು. ಸೇನೆಯ ಮುಖದಲ್ಲಿ ಲೋಕ ಸಾವಿ ಇದ್ದರು. ಮಾಧವನು ಒಂದು ಪಕ್ಕದಲ್ಲಿ ನಡೆಯುತ್ತಿದ್ದನು. ಬಹು ಹೊತ್ತು ಕದನ ನಡೆಯಿತು. ಇವರ ಸೇನೆ ಗೆಲ್ಲಬೇಕೆಂದೇ ಕಾಣುತ್ತಿದ್ದಿತು. ಅಷ್ಟರಲ್ಲಿ ಹಾಗೆಯ ಪಕ್ಷದಿಂದ ಒಂದು ಆನೆ ನುಗ್ಗಿ ಬಂತು. ಲೋಕನ ಕುದುರೆ ಹೆದರಿತು. ಅವನು ಅದನ್ನು ಹಿಡಿದು ನಿಲ್ಲಿಸಿಕೊಳ್ಳುವುದರಲ್ಲಿ ಹಾಗೆ ಅವನ ಎದೆಯನ್ನು ಎರಡು ಸರಳು ನಾಟಿದನು. ಎದೆಯಲ್ಲಿ ಎರಡು ಸರಳನ್ನು ನಾಟಿದನು. ಲೋಕನು ನೆಲಕ್ಕೆ ಬಿದ್ದನು. ಸೇನೆಯಲ್ಲಿ ಹಾಹಾಕಾರ ಎದ್ದು ಈ ಸಂಗತಿ ಮಾಧವನಿಗೆ ಮುಟ್ಟಿತು. ಲೋಕನು ಕೆಳಗೆ ಬಿದ್ದರೂ ಸೈನ್ಯ ಮುಂದುವರಿಯಿತು. ಅವನನ್ನು ಸಾವಿಯನ್ನು ಮಧ್ಯೆ ನಿಲ್ಲಿಸಿಕೊಂಡು ಹಾಗೆಯನ್ನು ತಡೆಯಿತು. ಮಾಧವನು ಸಾವಿಗೆ ಲೋಕ ವಿದ್ಯಾಧರನೊಡನೆ ಸೇನೆ ಹಿಂಭಾಗಕ್ಕೆ ಹೋಗೋಣ ಎಂದು ಹೇಳಿದನು. ಸಾವಿ ಅವನಿಗೆ ನೆನವಿದ್ದರೆ ಅವನು ಇಂಥ ಮಾತಿಗೆ ಒಪ್ಪುತ್ತಿರಲಿಲ್ಲ. ಮೈಮರೆತನೆಂದು ಇಂಥ ಹೀನಾಯವನ್ನು ಅವನಿಂದ ಮಾಡಿಸುವುದೇ? ಚೂಣಿ ಮುಂದುವರಿಯಲಿ, ನೀನಿಲ್ಲಿರು, ನಾನು ಮುಂದೆ ಹೋಗಿ ಹಾಗೆಯನ್ನು ಹಿಮ್ಮೆಟ್ಟಿಸಿ ಬರುವೆನು ಎಂದಳು. ಮಾಧವನು ಲೋಕನ ಪಕ್ಕದಲ್ಲಿ ಕುಳಿತನು. ಸಾವಿ ಮುಂದುವರಿದಳು. ಅಷ್ಟರಲ್ಲಿ ಮತ್ತೆ ಹಾಹಾಕಾರ. ಹಾಗೆಯ ಆನೆ ಈ ದಳದ ಮೇಲೆ ನುಗ್ಗಿತು. ಸಾವಿಯ ಕುದುರೆ ಹೆದರಿ ಹಿಂದಕ್ಕೆ ಹಾರಿತು. ಸಾವಿ ಅದನ್ನು ತಡೆದು ನಿಲ್ಲಿಸುವ ವೇಳೆಗೆ ಇವನಿದ್ದ ಕಡೆಗೆ ಬಂದು ಸೇರಿದಿತ್ತು. ಸಾವಿ ಕುದುರೆಗೆ ಸಾಂತ್ವನ ಹೇಳಿದಳು. ಓಡದಂತೆ ಅದನ್ನು ನಿಲ್ಲಿಸಿ ಹಿಂದಿರುಗಿದಳು. ಎದುರುಗಿದ್ದ ಮತ್ತೆ ಆ ಆನೆ, ಅದರ ಮೇಲಿದ್ದ ಆ ಯೋಧನು ಸಾವಿಯನ್ನು ಕುರಿತು ಒಂದು ಸರಳನ್ನು ಬಿಟ್ಟನು. ಮಾಧವನು ಎಲವೋ ಹೇಳಿ, ಹೆಣ್ಣೆಂಬ ಹೇವ ಬೇಡ, ತಡೆ ಮೂಳ ಎಂದು ಮೊರೆದನು. ಮೊರೆತಾಗಿಯ ಕಿವಿಗೆ ಮುಟ್ಟಿರಬೇಕು. ಅವನು ಮತ್ತೆ ಸರಳನ್ನು ಬಿಡಲಿಲ್ಲ. ಆದರೆ ಮೊದಲು ಬಿಟ್ಟ ಸರಳು ಇವಳ ಪಕ್ಕೆಯಲ್ಲಿ ತೂರಿ ಸಿಕ್ಕಿಕೊಂಡಿತು. ಇವಳು ಕುದುರೆಯಿಂದ ಕೆಳಗೆ ಬಿದ್ದಳು. ಗಂಡನ ಕಾಲ ಬಳಿ ಸರಿದು ಅದನ್ನು ಮುಟ್ಟಿದಳು. ಲೋಕನ ಜೀವ ಇನ್ನು ಹೋಗಿರಲಿಲ್ಲ, ಆದರೂ ಅವನು ಬದುಕುವನೆಂದು ಹೇಳುವಂತಿರಲಿಲ್ಲ. ಸಾವಿ ಮಾಧವನನ್ನು ಕರೆದು ತನ್ನ ಉಡಿಯಿಂದ ಒಂದು ಸಂಪುಟವನ್ನು ತೆಗೆದುಕೊಡೆಂದು ಹೇಳಿದಳು. ಅದು ಏನೆಂದು ತಿಳಿಯದೆ ಇವನು ಅದನ್ನು ತೆಗೆದುಕೊಟ್ಟನು. ತರುಣಿ ಅದನ್ನು ತೆಗೆದು ಅದರಿಂದ ಒಂದು ಗುಳಿಗೆಯನ್ನು ಬಾಯಿಗೆ ಹಾಕಿಕೊಂಡನು. ಗುಳಿಗೆಯನ್ನು ತೆಗೆದ ಕ್ಷಣದಲ್ಲಿ ಮಾಧವನು ಅದನ್ನು ಸಾವಿ ಗಂಡನಿಗೆ ಕೊಡ ಬಯಸಿದ ಯಾವುದೋ ಔಷಧ ಎಂದು ನೆನೆದನು. ಯಾವಾಗ ಅವಳೇ ಅದನ್ನು ಬಾಯಿಗೆ ಹಾಕಿಕೊಂಡಳು ಆಗ ಅವನಿಗೆ ಅದು ವಿಷ ಇರಬೇಕು ಅನ್ನಿಸಿತು. ಈ ಮಧ್ಯೆ ಇವರ ಸೈನ್ಯ ಮತ್ತೆ ಅತ್ತ ಇತ್ತಲಿಂದ ಬಂದಿತು. ಆನೆಯನ್ನು ಕಾಡಿತು, ಅದನ್ನು ಬೇರೆ ಕಡೆಗೆ ತಿರುಗಿಸಿತು. ಕದನದ ಮುಖ ನೂರು ಮಾರು ಮುಂದಕ್ಕೆ ಹೋಗಿದ್ದಿತ್ತು. ವಿಷ ನುಂಗಿ ಸಾವಿ ಕ್ಷಣ ಮಾತ್ರ ಗಂಡನ ಕಡೆಗೆ ನೋಡಿ ಕಣ್ಣು ಮುಚ್ಚಿದಳು. ತಮ್ಮನ ಗಲ್ಲನನ್ನು ಮುಟ್ಟಿ ತನ್ನ ಬಾಯಿಗಿಟ್ಟುಕೊಂಡಳು. ಲೋಕನನ್ನು ನೋಡಿಕೋ ಎಂದು ಸನ್ನೆಯನ್ನು ಮಾಡಿದಳು. ವಿಷ ಬಹು ಪ್ರಬಲವಾಗಿದ್ದಿರಬೇಕು. ಕೆಲವು ನಿಮಿಷದಲ್ಲಿ ಅವಳ ಮೈ ತಣ್ಣಗಾಗಿ ಹೋಯಿತು. ಇದಾದ ಕ್ಷಣದಲ್ಲಿ ಲೋಕನಿಗೆ ನೆನವು ಬಂದಿತು. ಅವನು ಕಣ್ದೆರೆದನು. ಸಾವಿ ಎಲ್ಲಿ ಎಂದು ಕೇಳಿದನು. ಮಾಧವನು ಉತ್ತರ ಕೊಡಲಿಲ್ಲ. ಅವಳ ಕಳೆ ಬರದತ್ತ ನೋಡಿದನು. ತಡೆಯಲಾರದೆ ಕಣ್ಣೀರಿಟ್ಟನು. ಲೋಕನು ತೀರಿಕೊಂಡಳೇ ಎಂದನು. ಮಾಧವನು ಹೌದು ಎಂದು ತಲೆ ಅಲ್ಲಾಡಿಸಿದನು. ಲೋಕನು ಮೈದುನನಿಗೆ ಇದನ್ನು ಎಳೆಬಾ ಎಂದನು. ಮಾಧವನು ವೈದ್ಯ ಬರಲಿ, ರಕ್ತ ಸೋರದಂತೆ ಕಟ್ಟಿ ಮತ್ತೆ ಸರಳನ್ನು ಎಳೆಸುತ್ತೇನೆ ಎಂದನು. ಲೋಕನು ನಾನು ಅಲ್ಲಿ ಹೋದೆನೆಂದು ನಾನೇ ಒಂಟಿಯಾಗದಂತೆ ಸಾವಿ ಮಡಿದಳು. ಬಾ, ಇದನ್ನು ಎಳೆ ತಡ ಮಾಡಬೇಡ, ಎಳೆದು ಹಾಕಿ ದಳದೊಡನೆ ಸಾರು. ಹಾಗೆ ಹಿಮ್ಮೆಟ್ಟಿದ ಮೇಲೆ ಮತ್ತೆ ಇತ್ತ ಬಾ ಎಂದನು. ಮಾಧವನು ಅವನ ಮಾತನ್ನು ಮೀರಲಾರದೆ ಸರಳನ್ನು ಎಳೆದು ಹಾಕಿದನು. ತನ್ನ ಭಾವನ ಜೀವವನ್ನು ತಾನೇ ತೆಗೆದನು. ಹಾಗೆ ಸೋತು ಹಿಮ್ಮೆಟ್ಟಿದನು. ಇವರ ಪಡೆಗೆ ಜಯವಾಯಿತು. ಲೋಕಣ್ಣ ಸಾವಿ ಮಾತ್ರ ತೀರಿಕೊಂಡಿದ್ದರು. ತನ್ನ ಅಳಿಯ ಹೇಳಲಾರದೆ ಹೇಳಿದ ಈ ಕಥೆಯನ್ನು ನೋಳಂಬಾತಕ ಗಂಗವಜ್ರನು ಕೇಳಲಾರದೆ ಕೇಳಿದನು.
ಸಾವಿ ಮಡಿದು ಅವನಿಗೆ ತನ್ನ ಜೀವ ಹೋದಂತೆ ತೋರಿತು. ತಾನು ಎತ್ತಿದ ಕೂಸು, ತಾನು ಸಾಕಿದ ಉಸಿರು, ತನ್ನ ಕಣ್ಣ ಮುಚ್ಚುವುದೆಂದು ಎಣಿಸಿದ್ದ ಬಾಳುವೆ ತನ್ನ ಕಣ್ಣೆದುರಿಗೆ ಹೀಗೆ ಮರೆಯಾಗಿ ಹೋಯಿತು. ಇನ್ನು ತಾನು ಇದ್ದು ಇಲ್ಲದಂತೆಯೇ ಬಾಳೇನು, ಸಾವೇನು, ನೋವೇನು, ನಗೆಯೇನು, ಇದೆಲ್ಲವನ್ನು ಅರಿತು ಮೋಸ ಹೋಗದೆ ನಡೆಯುವ ಬಗೆಯೇನು ಎಂದು ಒಂದು ತಿಂಗಳ ಕಾಲ ಕೇಳಿ ತಿಳಿದಿದ್ದ ಉಪದೇಶ ಇಂದು ಫಲಿಸಿತು. ತನ್ನಂತ ಬಾಳಿಗೆ ಬಗೆಯೇನು ಎಂಬುದನ್ನು ಅರಸ ಸಾಕಿದ ಸಾವಿ ತೋರಿದ್ದಳು. ಭಟ್ಟಾರಕರು ಹೇಳಿದ್ದರು, ಕೃಚ್ಛದಲ್ಲಿ ಸಲ್ಲೇಖನ ಕರ್ತವ್ಯ ಎಂದು. ಈಗ ಕೃಚ್ಛ ಒದಗಿತ್ತು. ಗಂಗವಜ್ರನು ಸಲ್ಲೇಖನವನ್ನು ನಿಶ್ಚಯಿಸಿದನು. ಆಗಲೇ ಅಜಿತಸೇನ ಗುರುವಿನ ಅನುಮತಿಯನ್ನು ಪಡೆದನು. ಅಂದೇ ಉಪವಾಸ ಆರಂಭಿಸಿ ಮೂರು ದಿನದ ಮೇಲೆ ಉಸಿರನ್ನು ಮುಡುಪಿದನು. ಸಾವಿಯಬ್ಬೆಗೆ ಸ್ವರ್ಗದಲ್ಲಿ ಇನಿಯನ ಒಲವಿನಂತೆ ತಂದೆಯ ವಾತ್ಸಲ್ಯವೂ ಒದಗಿತು. ಭುವಿಯಲ್ಲಿ ಒಂದು ವೀರಗಲ್ಲವಳ ಕೀರ್ತಿಯನ್ನು ಸಾರಿತು. ಶ್ರಾವಕ ಧರ್ಮದೊಳ್ ದೊರೆಯನ ಹೆರರಿಲ್ಲೆನೆ ಸಂದ ರೇವತಿ, ಶ್ರಾವಕಿ ತಾನೇ ಸಜ್ಜನಿಕೆಯೊಳ್, ಜನಕಾತ್ಮಜೇ ತಾನೇ ರೂಪಿನೊಳ್, ದೇವಕ್ಕೆ ತಾನೇ ಪೆಂಪಿನೊಳ್ ಅರುಂಧತಿ, ತಾನೇ ಜೀನೇಂದ್ರ ಭಕ್ತಿ ಸದ್ಭಾವದೆ, ಸಾವಿಯಬ್ಬೆ ಜಿನ ಶಾಸನ ದೇವತೆ ತಾನೇ ಕಾಣಿರೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.